ದೇವನಹಳ್ಳಿ ತಾಲೂಕಿನಲ್ಲಿ ಕೆಐಡಿಬಿ ಕೈಗೊಂಡಿರುವ ಭೂಸ್ವಾಧೀನ ಪ್ರಕ್ರಿಯೆ ವಿರೋಧಿಸಿ ಆಟೋ ಬೈಕು ರ್ಯಾಲಿ ನಡೆಸಲಾಯಿತು. ರ್ಯಾಲಿಗೂ ಮುನ್ನ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಬಿಎಸ್ಪಿ ಪಕ್ಷದ ಮುಖಂಡರು ಮಾಲಾರ್ಪಣೆ ಮಾಡಿ ನಂತರ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಗ್ರಾಮಗಳ 1771 ಎಕರೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಕೆಐಡಿಬಿ ಕೈಬಿಡುವಂತೆ ಒತ್ತಾಯಿಸಿ ಬೃಹತ್ ಬೈಕು ಆಟೋ ರ್ಯಾಲಿ ಮಾಡಿದರು. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ 13 ಹಳ್ಳಿಗಳ ರೈತರು ಕಳೆದ 70 ದಿನಗಳಿಂದ ಧರಣಿ ಮಾಡುತ್ತಿದ್ದಾರೆ. ಇದಕ್ಕೆ ಬೆಂಬಲವಾಗಿ ಬಹುಜನ ಸಮಾಜ ಪಾರ್ಟಿ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಮೊದಲಿನಿಂದಲೂ ಖಂಡಿಸುತ್ತಿದೆ. 3 ತಿಂಗಳ ಹಿಂದೆಯೇ ಕೆಐಡಿಬಿ ಈ ಭಾಗದ ಜಮೀನನ್ನು ಸ್ವಾಧೀನ ಮಾಡಬಾರದೆಂದು ಮುಖ್ಯಮಂತ್ರಿಗಳಿಗೆ, ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದೇವೆ. ಫಲವತ್ತಾದ ಭೂಮಿಯನ್ನ ಕೈಗಾರೀಕರಣ ಮಾಡುವ ಬದಲು ಬರಡು ಭೂಮಿ ಇರುವ ಜಮೀನನ್ನು ಗುರುತಿಸಿ ಅಂತಹ ಜಾಗದಲ್ಲಿ ಕಾರ್ಖಾನೆ ತೆರೆಯಲಿ ಎಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಆರ್ ಮುನಿಯಪ್ಪ ತಿಳಿಸಿದರು. ಬಹುಜನ ಸಮಾಜ ಪಾರ್ಟಿ ಮೊದಲಿಂದಲೂ ಕೂಡ ಈ ಕೆಡಿಬಿ ಲ್ಯಾಂಡ್ ನ ಅವ್ಯವಹಾರನ ಮೊದಲಿಂದ ಖಂಡಿಸ್ತಾ ಬಂದಿದೆ. ಈಗ ನಾವು ಆ ರೈತರ ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸೋಕೆ ದೇವನಹಳ್ಳಿಯಿಂದ ಬೈಕ್ ರ್ಯಾಲಿ ಮತ್ತು ಆಟೋ ಮತ್ತು ಕಾರುಗಳಲ್ಲಿ ಸುಮಾರು 300 ಜನ ಕಾರ್ಯಕರ್ತರು ಆ ಹಳ್ಳಿಗಳ ಮೇಲೆ ಹೋಗಿ ಹಳ್ಳಿಗಳಲ್ಲಿ ಜಾಗೃತಿ ಮೂಡಿಸ್ತಾರೆ ರೈತರಿಗೆ. ಕೆಡಿಬಿಗೆ ಯಾವುದೇ ಕಾರಣಕ್ಕೆ ಭೂಮಿಯನ್ನು ಕೊಡದಿರ, ನೀವು ಭೂಮಿಯನ್ನು ಉಳಿಸ್ಕೋಬೇಕು ಅಂಥೇಳಿ ಅವ್ರಿಗೆ ಮನವೊಲಿಸಿ ನಾವು ಚನ್ನರಾಯಪಟ್ಟಣದ ರೈತರ ಹೋರಾಟಕ್ಕೆ ಭಾಗವಹಿಸೋರು ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯ ಮುಖಂಡರಾದ ನಂದಿಗುಂದ ವೆಂಕಟೇಶ್, ಬಂಗಾರಪ್ಪ, ನರಸಿಂಹಯ್ಯ, ತಿಮ್ಮರಾಯಪ್ಪ, ನರಸಿಂಹರಾಜು ಹಾಗೂ ಇತರರು ಇದ್ದರು. ಭೂಸ್ವಾಧೀನ ಪ್ರಕ್ರಿಯೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸುತ್ತಾ ಇಲ್ಲವ ಕಾದು ನೋಡಬೇಕಾಗಿದೆ. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ.